ಬ್ರಹ್ಮದತ್ತನು ಕಾಶಿ ರಾಜ್ಯವನ್ನು ಆಳುತ್ತಿದ್ದ ಕಾಲದಲ್ಲಿ ಬೋಧಿಸತ್ವನು ಒಂದು ಬಂಗಾರದ ನವಿಲಾಗಿ ಜನ್ಮವೆತ್ತಿದನು. ಅದು ಅಪರೂಪವೆಂಬಂತಹ ಅಪ್ಪಟ ಬಂಗಾರದ ನವಿಲಾಗಿತ್ತು. ಅದು ದಂಡಕಾರಣ್ಯ ಪ್ರಾಂತದಲ್ಲಿ ವಿಹರಿಸಿಕೊಂಡಿತ್ತು. ಬಂಗಾರದ ನವಿಲಿನ ಸುದ್ದಿ ಕಿವಿಯಿಂದ ಕಿವಿಗೆ ಹರಡಿ ನಾಡಿನಾದ್ಯಂತ ಹಬ್ಬಿತು. ಕಾಶಿರಾಜನ ಪತ್ನಿಗೂ ಬಂಗಾರದ ನವಿಲಿನ ಕನಸು ಬಿದ್ದಿತು. ಅವಳು ಅದನ್ನು ತನಗೆ ತರಸಿಕೊಡುವಂತೆ ಕಾಶಿರಾಜನಿಗೆ ಹೇಳಿದಳು. ಬಂಗಾರದ ನವಿಲು ದಂಡಕಾರಣ್ಯದಲ್ಲಿರುವುದು ರಾಜನಿಗೆ ಗೊತ್ತಾಯಿತು. ರಾಜನು ದಂಡಕಾರಣ್ಯ ಪ್ರಾಂತದ ಅಧಿಕಾರಿಯಾಗಿರುವವನಿಗೆ ಆ ನವಿಲನ್ನು ಹಿಡಿದು ತರಲು ಹೇಳಿದ. ಆ ಅಧಿಕಾರಿಯು ಒಬ್ಬ ಬೇಟೆಗಾರನನ್ನು ಕರೆಸಿ, ಈ ನಿನ್ನ ಪ್ರಾಂತದ ಅರಣ್ಯ ಭಾಗದಲ್ಲಿ ಒಂದು ಬಂಗಾರದ ನವಿಲು ಹಾರಾಡಿಕೊಂಡಿದೆಯಂತೆ, ಅದನ್ನು ಜೀವಂತವಾಗಿ ಹಿಡಿದು ತಂದು ನನಗೆ ಕೊಡು, ನಾನು ಮಹಾರಾಜರಿಂದ ನಿನಗೆ ಬಹುದೊಡ್ಡ ಬಹುಮಾನ ಕೊಡಿಸುತ್ತೇನೆ ಎಂದು ಹೇಳಿದನು. ಅದಕ್ಕೆ ಬೇಟೆಗಾರನು ಒಪ್ಪಿಕೊಂಡನು. ಅವನು ಒಳ್ಳೆಯ ಬಹುಮಾನದ ಆಸೆಯಿಂದ ನವಿಲಿಗಾಗಿ ಹೊಂಚು ಹಾಕಿ ಹುಡುಕಿದನು. ಆದರೆ ಅವನು ಎಷ್ಟೇ ಹುಡುಕಿದರೂ ನವಿಲು ಅವನ ಕಣ್ಣಿಗೆ ಬೀಳಲಿಲ್ಲ. ಬೇಟೆಗಾರನು ಸತತವಾಗಿ 7 ವರ್ಷಗಳ ಕಾಲ ಹುಡುಕಿದರೂ ನವಿಲು ಅವನ ಬಲೆಗೆ ಸಿಕ್ಕಿ ಬೀಳಲಿಲ್ಲ. ಆ ಬೇಟೆಗಾರ ಸತ್ತು ಹೋದ. ನವಿಲನ್ನು ಕೇಳಿದ ರಾಣಿಯು ಸತ್ತು ಹೋದಳು. ಕನಸಿನಲ್ಲಿ ಕಂಡ ನವಿಲಿಗಾಗಿ ರಾಣಿಯು ಹಂಬಲಿಸಿ ಅದು ಸಿಗದೆ ಕೊರಗಿನಲ್ಲಿ ಸತ್ತಳೆಂದು ರಾಜನಿಗೆ ತುಂಬಾ ಕೋಪ ಬಂತು. ರಾಜನು ದಂಡಕಾರಣ್ಯದಲ್ಲಿ ಇರುವ ಬಂಗಾರದ ನವಿಲನ್ನು ಹಿಡಿದು ಅದರ ಮಾಂಸವನ್ನು ತಿಂದವರಿಗೆ ಜರ ಮರಣಗಳು ಬರುವುದಿಲ್ಲ ಎಂದು ಒಂದು ಪ್ರಕಟಣೆಯನ್ನು ಬರೆಸಿ ತನ್ನ ಅರಮನೆಯ ಮಹದ್ವಾರದ ಮೇಲೆ ಎಲ್ಲರಿಗೆ ಕಾಣುವಂತೆ ನೇತು ಹಾಕಿದನು. ಆ ರಾಜನು ತೀರಿ ಹೋದ ಮೇಲೆ ನಂತರ ಬಂದ ರಾಜರು ನವಿಲನ್ನು ಹಿಡಿಯುವ ಪ್ರಯತ್ನ ಮುಂದುವರೆಸಿದರು. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಬಂಗಾರದ ನವಿಲು ಯಾರ ಕೈಗೂ ಸಿಗಲಿಲ್ಲ. ಹೀಗೆ 6 ತಲೆಮಾರುಗಳು ಆಗಿ ಹೋದವು. ಯಾವ ಬೇಟೆಗಾರರಿಗೂ ಅದು ಸಿಗಲೇ ಇಲ್ಲ. ಹೀಗೆಯೇ ಮತ್ತಷ್ಟು ಕಾಲ ಕಳೆಯಿತು. 7ನೇ ತಲೆಮಾರಿನ ರಾಜನಿಗೂ ಮಹದ್ವಾರದ ಮೇಲಿದ್ದ ಪ್ರಕಟಣೆಯನ್ನು ನೋಡಿ ನವಿಲನ್ನು ತಿನ್ನುವ ಆಸೆಯಾಗಿತ್ತು. ಅವನು ಸಹ ನವಿಲನ್ನು ಹಿಡಿದು ತರಲು ಬೇಟೆಗಾರರನ್ನು ನೇಮಿಸಿ ಕಳುಹಿಸಿದನು. ಬಂಗಾರದ ನವಿಲಾಗಿದ್ದ ಬೋಧಿಸತ್ವನಿಗೆ ರಾಜನಿಗೆ ಬುದ್ಧಿಮಾತು ಹೇಳುವ ಮನಸ್ಸಾಯಿತು. ಅದಕ್ಕಾಗಿ ಆತನು ತಾನಾಗಿಯೇ ಒಂದು ಬೇಟೆಗಾರನ ಬಲೆಗೆ ಸಿಕ್ಕಿ ಬಿದ್ದನು. ಬೇಟೆಗಾರನು ಬಂಗಾರದ ನವಿಲನ್ನು ತಂದು ರಾಜನಿಗೆ ಒಪ್ಪಿಸಿ ದೊಡ್ಡ ಬಹುಮಾನ ಪಡೆದು ಹೊರಟು ಹೋದನು. ಬಂಗಾರದ ನವಿಲನ್ನು ನೋಡಿ ರಾಜನಿಗೆ ಆಶ್ಚರ್ಯವಾಯಿತು. ನವಿಲಿನ ಗಂಭೀರ ಭಾವವನ್ನು ನೋಡಿ ಅದರ ಮೇಲೆ ಗೌರವ ಬಂತು. ತನ್ನ ಎದುರು ಉತ್ತಮವಾದ ಪೀಠದಲ್ಲಿ ಅದನ್ನು ಕೂರಿಸಿದನು. ನವಿಲಿನ ರೂಪದಲ್ಲಿರುವ ಬೋಧಿಸತ್ವನು, ರಾಜ, ನಿನಗೆ ನನ್ನನ್ನು ಕೊಂದು ತಿನ್ನುವ ಉದ್ದೇಶವಿರುವುದು ನನಗೆ ಗೊತ್ತಾಗಿದೆ. ನಾನು ನಿನಗೆ ಕೆಲವು ಬುದ್ಧಿ ಮಾತುಗಳನ್ನು ಹೇಳಲು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದ. ಅದಕ್ಕೆ ರಾಜನು, ನೀನು ಅಪೂರ್ವವಾದ ನವಿಲು. ನನಗೆ ನಿನ್ನನ್ನು ಕೊಂದು ತಿಂದು ಜರ ಮರಣಗಳಿಂದ ದೂರವಾಗುವ ಉದ್ದೇಶವಿದೆ. ನಿನ್ನ ಮಾತುಗಳನ್ನು ಕೇಳಲು ನಾನು ಉತ್ಸುಕನಾಗಿದ್ದೇನೆ ಎಂದು ಉತ್ತರಿಸಿದ. ಅದಕ್ಕೆ ಆ ನವಿಲು, ಹುಚ್ಚ, ಹುಟ್ಟುವ ಎಲ್ಲ ಜೀವಿಗಳಿಗೆ ಜರ ಮರಣಗಳು ತಪ್ಪಿದ್ದಲ್ಲ. ನನಗೆ ಮರಣ ಬರುವುದು ನಿಜವೆಂದಾದರೆ ನನ್ನ ಮಾಂಸ ತಿಂದವನಿಗೆ ಸಾವು ಬರುವುದಿಲ್ಲವೆಂದರೇನು ಅರ್ಥ? ನನಗೆ ಬಂಗಾರದ ನವಿಲಿನ ಜನ್ಮ ಬಂದಿರುವುದಕ್ಕೆ ಕಾರಣ ನಾನು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಕೆಲಸಗಳು. ಅದರಂತೆ ನೀನು ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡುತ್ತಾ ಧರ್ಮದಿಂದ ರಾಜ್ಯವಾಳಿದರೆ ನಿನಗೂ ಉತ್ತಮ ಜನ್ಮ ಬರುತ್ತದೆ. ಇದನ್ನು ಹೇಳಲೆಂದೇ ಇಲ್ಲಿಗೆ ನಾನಾಗಿಯೇ ಬಂದಿದ್ದೇನೆ ಎಂದು ಹೇಳಿತು. ನವಿಲು ತನ್ನ ಮಾತನ್ನು ಮುಂದುವರೆಸಿ, ರಾಜ, ನನಗೆ ಬಂಗಾರದ ದೇಹ ಬಂದ ಕಾರಣವನ್ನು ಹೇಳುತ್ತೇನೆ. ನಾನು ನನ್ನ ಹಿಂದಿನ ಜನ್ಮದಲ್ಲಿ ಈ ರಾಜ್ಯದ ರಾಜನಾಗಿದ್ದೆ. ನನ್ನ ನ್ಯಾಯನೀತಿಯ ಪಾಲನೆಯಿಂದ ಧರ್ಮವು ಸರಿಯಾಗಿ ನಿಂತುಕೊಂಡಿತು. ನಾನು ಅಹಿಂಸೆಯನ್ನು ಪಾಲಿಸಿದ್ದೆ. ಅದರ ಫಲದಿಂದ ಈ ಜನ್ಮದಲ್ಲಿ ಬಂಗಾರದ ನವಿಲಾಗಿ ಹುಟ್ಟಿದ್ದೇನೆ ಎಂದು ರಾಜನಿಗೆ ಹೇಳಿತು. ಕಾಶಿರಾಜನು ಬೆರಗಾಗಿ, ಏನಿದು, ನಿನ್ನ ಮಾತಿಗೆ ಯಾವುದಾದರೂ ರುಜುವಾತು ಇದೆಯೇ? ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ ಎಂದು ನವಿಲನ್ನು ಪ್ರಶ್ನಿಸಿದನು. ಅದಕ್ಕೆ ಬಂಗಾರದ ನವಿಲು, ಇಲ್ಲದೆ ಉಂಟೆ,
ಅರಮನೆಯ ಉದ್ಯಾನವನದ ಕೊಳದ ಬಳಿ ಅಗೆಸಿ ನೋಡು, ನಾನು ಅಂದು ಉಪಯೋಗಿಸಿದ ರಥವು ಕಾಣಿಸುತ್ತದೆ ಎಂದು ನುಡಿಯಿತು. ಕಾಶಿರಾಜನು ಕೊಳದ ಪಕ್ಕದಲ್ಲಿ ಅಗೆಸಿದಾಗ ಹೂತು ಹೋದ ರಥವು ಕಾಣಿಸಿತು. ಅಂದಿನಿಂದ ರಾಜನು ನವಿಲಿನ ರೂಪದ ಬೋಧಿಸತ್ವವನ್ನು ತನ್ನ ಗುರುವಾಗಿ ಭಾವಿಸಿಕೊಂಡನು. ಬೋಧಿಸತ್ವನು ರಾಜನಿಗೆ ಧರ್ಮವನ್ನು ಬೋಧಿಸುತ್ತಾ ತನ್ನ ಜನ್ಮವನ್ನು ಮುಗಿಸಿದನು.